ಮಾತೃಕೆರ ಅಂದ್ರೆ ಅಕ್ಕಮ್ಮನವರ ದೇವಸ್ಥಾನ ಅಂತ ಹೇಳಿ ಇಲ್ಲಿ ಒಂದು ದೇವಸ್ಥಾನ ಸುತ್ತ ಇರತಕ್ಕಂತ ಒಂದು ಪ್ರದೇಶ ಇದು ಹಳೆ ಕಾಲದಲ್ಲಿ ಬಹಳಷ್ಟು ಚಿಕ್ಕದಾಗಿ ಇರ್ತಿದ್ದ ಬಾಗಿಲುಗಳು ಕಾರಣ ಏನು ಅಂತಂದ್ರೆ ನಮ್ಮ ಪೂರ್ವಜರು ಮಾಡ್ತಾ ಇದ್ದಿದ್ದ ಪದ್ಧತಿ ಏನು ಅಂತಂದ್ರೆ ಮನೆಯ ಬಾಗಿಲಾಗಬಹುದು ಇಲ್ಲ ದೇವಸ್ಥಾನದ ಬಾಗಿಲೇ ಆಗಬಹುದು ಯಾವುದೇ ಆಗಲಿ ಸಣ್ಣ ಐಟಲ್ ಇಡ್ತಿದ್ರು ಕಾರಣ ಏನು ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ತಗ್ಗಿ ಬಗ್ಗಿ ನಡೆಯಲಿ ಅಂತ ಹೇಳಿ ತಲೆ ಎತ್ತಿ ನಡೆಯಬಾರದು ತಗ್ಗಿ ಬಗ್ಗಿ ನಡೆಯಲಿ ಅಂತ ಹೇಳಿ ಆ ಒಂದು ಪದ್ಧತಿ ಇಲ್ಲಿ ಇಟ್ಟಿದ್ರು ಬನ್ನಿ ಇದು ಸಪ್ತಮಾತೃಕೆಯ ದೇಗುಲ ಬ್ರಾಹ್ಮಿ ಮಹೇಶ್ವರಿ ಕೋಮಲಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಅಂತ ಚಾಮುಂಡಿ ಅಂತ ಏಳು ದೇವರ ಹೆಸರು ಸರಿ ಆ ಕಡೆ ಗಣೇಶ ಇರ್ತಾನೆ ಗಣೇಶ ಇರ್ತಾನೆ ಆ ಕಡೆ ಈ ಕಡೆ ದಕ್ಷಿಣ ಇರ್ತಾನೆ ಒಂದು ತೊಟ್ಟಿಂದ ಹೇಳ್ಕೊಂಡು ಮನೆಯಲ್ಲಿಂದ ಇದು ಬ್ರಾಹ್ಮಿ ಹೇಳಿ ಬ್ರಾಹ್ಮಿ ಮಹೇಶ್ವರಿ ಕೋಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಿ ಆ ಲಾಸ್ಟ್ ಕಾಣಿಸ್ತದೆ ಚಾಮುಂಡಿ ಚಾಮುಂಡಿ ಆ ಕಡೆ ಕೊನೆಯಾಗಿರೋದು ಗಣೇಶ ಗಣಪತಿ ಇಲ್ಲಿ ದಕ್ಷಿಣಾಮೂರ್ತಿ ಅಂತ ಈ ಕಡೆ ಗುರು ದಕ್ಷಿಣಾಮೂರ್ತಿ ಅಂತ ಈ ಕಡೆ ಈಗ ಇದು ಮೂಲ ದೇವಸ್ಥಾನ ಅಂತಂದ್ರೆ ಇದು ಮೂಲ ಗಣಪತಿ ದೇವಸ್ಥಾನ ಬಂದು ಇದು ಮೊದಲು ಹಳೆಯ ವಿಗ್ರಹ ಇತ್ತು ಅಂದ್ರೆ ಬಹು ಪುರಾತನವಾಗಿರ್ತಕ್ಕಂತ ಹಳೆಯ ವಿಗ್ರಹ ಇತ್ತು 1988 ರಲ್ಲಿ ಯಾವುದೋ ಒಂದು ಸಣ್ಣ ಗಲಾಟೆಗಳಲ್ಲಿ ಈ ಮೂರ್ತಿಗಳನ್ನು ಒಡೆದಾಕಿದ್ರು ಒಡೆದಾಕಿದ್ದು ಒಳ್ಳೇದಾಯ್ತು ಅಂತ ನಮ್ಮ ಊರ ಜನ ಅನ್ಕಂತ ಕಾರಣ ಏನಂದ್ರೆ ಇಂಪ್ರೂವ್ಮೆಂಟ್ ಗಾದ್ರು ಒಂದು ಅವಕಾಶ ಸಿಕ್ತಲ್ಲ ಅಂತ ಹೇಳಿ ಇಲ್ಲ ಅಂದಿದ್ರೆ ಅದು ನಂಗೆ ಬಿಟ್ಕೊಂಡು ಬಂದಿರೋರು ಆ ಒಡೆದಾಕಿದ್ದು ಒಂದು ದೈವ ಕೃಪೆ ಇರಬಹುದು ನೋಡಿ ಇದು ಈಗ ಹೊಸದಾಗಿ ಮಾಡಿರ್ತಕ್ಕಂತ ಗಣೇಶನ ವಿಗ್ರಹ ಇದು ದೇವಸ್ಥಾನ ಬಂದು ಶ್ರೀ ವಲ್ಲಿ ಮತ್ತು ದೇವಸೇನ ಅಂದ್ರೆ ಷಣ್ಮುಗನ ಪತ್ನಿಯರ ಇಬ್ಬರ ಪತ್ನಿಯರ ಜೊತೆ ಇರತಕ್ಕಂತ ಒಂದು ದೇವಸ್ಥಾನ ಇದು ಷಣ್ಮುಗ ಅಂದ್ರೆ ಆರು ಮುಖಗಳುಳ್ಳ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿ ನೆಲೆಸಿರುತ್ತಾನೆ ನೋಡಿ ಅಲೆ ಆ ದುಂಬಿಯಲ್ಲಿ ಈ ವಿಗ್ರಹಗಳನ್ನು ಧ್ವಂಸ ಮಾಡಿರ್ತಾರೆ ಆದ್ರೆ ಈಗ ಪುನರ್ಚೇತನ ಮಾಡಿರ್ತಕ್ಕಂತ ಒಂದು ದೇವ ವಿಗ್ರಹ ಬಹಳ ಸುಂದರವಾಗಿದೆ ನೋಡಿ ಅದು ಪ್ರಸನ್ನ ದೇವಿ ಮಾತೆ ಅಂದ್ರೆ ಪಾರ್ವತಿ ದೇವಿ ಮಾತೆಯ ಸನ್ನಿಧಿ ಬಹಳ ಸುಂದರವಾಗಿರ್ತಕ್ಕಂತ ಒಂದು ದೇಗುಲ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲಂಕಾರ ಕೃತವಾಗಿ ನನ್ನಿ ನೋಡಿ ಬಂದು ಚಂಡಿಕೇಶ್ವರ ಸ್ವಾಮಿ ಅಂತ ಕರೀತಾರೆ ಅಂದ್ರೆ ಚಂಡಿಕೇಶ್ವರ ಅಂತಂದ್ರೆ ಮಕ್ಕಳಲ್ಲಿ ಬಹಳಷ್ಟು ಜನ ಚಂಡಿ ಹಿಡಿತಾ ಇರ್ತಾರೆ ಆಳೋದಾಗ್ಲಿ ಒಂಥರ ಚಂಡಿ ಆತರ ಅಂತವ್ರು ಯಾರಾದ್ರೂ ಇದ್ದವರು ಈ ದೇವರ ಸನ್ನಿಧಿಗೆ ಬಂದು ಅರ್ಚನೆ ಮಾಡಿಸ್ಕೊಂಡು ಹೋದ್ರೆ ಬಹಳ ಉತ್ತಮವಾದ ಒಂದು ಅನುಕೂಲ ಆಗುತ್ತೆ ಕಾರಣ ಏನಂತಂದ್ರೆ ಚಂಡಿ ಬಿಡಿಸ್ತಕ್ಕಂತ ಅಂದ್ರೆ ಮಕ್ಕಳು ಹಠ ಹಿಡಿತಾ ಇರ್ತಾರೆ ಅದನ್ನ ಚಂಡಿ ಅಂತ ಕರಿತೀವಿ ಅಂತವ್ರಿಗೆ ಈ ಸನ್ನಿಧಿ ಬಹಳ ಉತ್ತಮವಾಗಿರ್ತಕ್ಕಂತ ಒಂದು ಸನ್ನಿಧಿ ಅಂತ ಹೇಳ್ಬೋದು ನೋಡಿ ಇದು ಚಂಡಿಕೇಶ್ವರ ಸ್ವಾಮಿಗಳು ಅಂತೇಳಿ ನೋಡಿ ಸ್ನೇಹಿತರೆ ಇದು ಶೈವ ಪದ್ಧತಿ ಮತ್ತು ವೈಷ್ಣವ ಪದ್ಧತಿ ಅನ್ನೋದು ಬಹಳಷ್ಟು ಜನಗಳಲ್ಲಿ ಕಿತ್ತಾಡ್ತಿರ್ತಾರೆ ನಾವು ಶೈವರು ನಾವು ವೈಷ್ಣವರು ಅಂತೇಳಿ ಆದ್ರೆ ಇಲ್ಲಿ ಯಾವುದೇ ರೀತಿ ಗಲಾಟೆಗಳಿರಬಾರ್ದು ಎಲ್ಲರೂ ಅನ್ಯೂನ್ಯತೆಯಿಂದ ಇರಬೇಕು ಅನ್ನೋ ಒಂದು ಭಾವನೆಯಿಂದ ಹಳೆ ಕಾಲದಲ್ಲಿ ಅಂದ್ರೆ ಚೋಳರ ಕಾಲದಲ್ಲೇ ಒಂದು ವೆಂಕಟರಮಣ ಸ್ವಾಮಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಚೆನ್ನಾಗಿದೆ ಯಾರಾದರೂ ಅನ್ಯೂನ್ಯತೆ ಬಾಳ್ಬೇಕು ಅನ್ಯೂನ್ಯತವಾಗಿ ಇರಬೇಕು ಅಂದ್ರೆ ಈ ಒಂದು ಪದ್ಧತಿಯನ್ನು ನೋಡಿ ನಾವು ಕಲಿಯಬೇಕು ನೋಡಿ ವೆಂಕಟರಮಣ ಸ್ವಾಮಿ ಯಾವುದೇ ಒಂದು ಶೈವ ದೇವಸ್ಥಾನಗಳಲ್ಲಿ ವೈಷ್ಣವ ದೇವರನ್ನ ಪ್ರತಿಷ್ಠಾಪನೆ ಮಾಡೋದಿಲ್ಲ ಆದ್ರೆ ಆಗಿನ ಕಾಲದಲ್ಲೇ
ಎಲ್ಲರೂ ಒಗ್ಗಟ್ಟಾಗಿರಬೇಕು ಅಂತೇಳಿ ಒಂದು ಪದ್ಧತಿಯಿಂದ ಆ ಒಂದು ದೇವರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಕಳ್ಳರಿಗೆ ನಿಧಿ ಕಳ್ಳರು ಎಂತ ಜನ ಇದ್ದಾರೆ ಅಂತಂದ್ರೆ, ಯಾರಾದ್ರೂ ಹೇರ ಮಾರ್ಕ್ ಹಿಂಗ್ ತೋರ್ಸಂಗಿಲ್ಲ, ಇಲ್ಲ ಅದೇ ಹಿಂಗ್ ತೋರ್ಸಂಗಿಲ್ಲ, ತೋರಿಸ್ಬಿಟ್ರು ಅನ್ಕೊಳ್ಳಿ ಅಲ್ಲಿ ನಿಧಿ ಇದೆ ಅನ್ನೋದೊಂದು ಭಾವನೆ ಅವ್ರಿಗೆ ತುಂಬಾ ಕಾಡ್ತಾ ಇರ್ತದೆ. ದೇವಸ್ಥಾನಗಳಿಗೆ ಅವರು ಬರೋದು ದೇವ್ರ ದರ್ಶನ ಮಾಡ್ಕೊಳ್ಳೋದಕ್ಕಲ್ಲ, ಕಳ್ಳ ಬುದ್ಧಿ ತೋರಿಸೋದಕ್ಕೆ, ಅಂದ್ರೆ ಕದಿಯೋದು ಎಲ್ಲಿ ನಿಧಿ ಇಟ್ಟಿರ್ತಾರೆ ಅಂತ. ನೋಡಿ ಇಲ್ಲಿ ಏರೋ ಮಾರ್ಕು ಈ ಹೊಟ್ಟೆ ಕಾರಸ್ ತೋರಿಸ್ತಾವ್ರೆ ಈ ಎರಡು ಕೈಯಿಂದ. ಅವ್ರಿಗೆ ಏನಿಸ್ತದೆ ಅಂದ್ರೆ ಇಲ್ಲಿ ನಿಧಿ ಇದೆ ಅಂತೇಳಿ. ನೋಡಿ ಇಲ್ಲಿ ಪೂರ್ತಿ ಕಿತ್ತಾಕವ್ರೆ, ಕಿತ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟವ್ರೆ. ಎತ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಸಿಗಾಕೊಂಡು ಓಡಿಸ್ಕೊಂಡು ಓಡಾಬಿಟ್ರು, ಇಲ್ಲಿ ಬಿಸಾಕ್ಬಿಟ್ರು, ಮತ್ತೆ ಅದನ್ನ ಪುನಶ್ಚೇತನ ಮಾಡಿ ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಅಲ್ಲಿ. ನಿಧಿ ಇತ್ತು ಗೊತ್ತಿಲ್ಲ ನಮ್ಗೆ, ಅಲ್ಲ ಅದ್ರ ಮಾಡಿದ್ವಿ ನಾವು. ಅದು ಅವ್ರ ಪರಿಕಲ್ಪನೆ ಹೆಂಗಿರ್ತದೆ. ಇದು ಭೈರವೇಶ್ವರ ಸನ್ನಿಧಿ, ಬಹಳ ಕ್ಷೇತ್ರ ಪಾಲಕರು ಭೈರವೇಶ್ವರರು ಅಂತಂದ್ರೆ ತುಂಬಾ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಸನ್ನಿಧಿ ಇದು. ಕಾಲ ಭೈರವೇಶ್ವರ ಅಂತಾನು ಕರೀತಾರೆ, ಭೈರವೇಶ್ವರ ಅಂತಾನು ಕರೀತಾರೆ. ನೋಡಿ ಇದು ಅದು ಆ ದೇವರ ಮೂರ್ತಿ ಇದು. ಅಲ್ಲಿ ಇದೆ ನೋಡಿ ಬ್ಲಾಕ್ ಮಾರ್ಕ್, ಆ ಲೈನ್ ದೇವರಿಗೂ ಇದೆ ಬ್ಲಾಕ್ ಮಾರ್ಕ್ ಅದು. ಹಾ ಬ್ಲಾಕ್ ಮಾರ್ಕ್. ಓಕೆ, ಇದು ಯಮಧರ್ಮ ಹಾಕಿದ್ದ. ಹಾ, ಯಮಧರ್ಮನ ಪಾಶ ಅಂತ ಇದಕ್ಕೆ ಕರೀತಾರೆ ಆ ಬ್ಲಾಕ್ ಮಾರ್ಕ್ ಇರೋದು. ಇದು ಒಳಗಡೆನೆ ಹೋಗೈತೆ, ಒಳಗಡೆನೆ ದೇವರ ಗಂಟ ಹೋಗಿದೆ, ಶಿವಲಿಂಗದ ಗಂಟ ಹೋಗಿದೆ ಅಂತ. ಇದು ಬಾವಿನಲ್ಲಿ ಕಾಣಿಸ್ತಾರೆ ನಮಗೆ. ಹೌದು ಹೌದು ಹೌದು, ನೀರಿದೆ ನೋಡಿ, ನೀರಿದೆ. ಹಾ ನೋಡಿ ಸ್ನೇಹಿತರೆ, ಇದು ಮಾರ್ಕಂಡೇಯನ ಪಾಶ ಹಾಕಿದಾಗ ಶಿವನು ಬಂದು ತ್ರಿಶೂಲ ಹಾಕಿದ್ರು ಅನ್ನೋದಕ್ಕೆ ಒಂದು ಬಾವಿ ನಿದರ್ಶನ ಇದು. ಅಂದ್ರೆ ಒಳಗಡೆ ಪಾಶ ಅಂದ್ರೆ ಕರೆ ಬ್ಲಾಕ್ ಕಲರ್ ಇರ್ತಕ್ಕಂಥ ಒಂದು ಮಚ್ಚೆ ಉದ್ದೂಕ ಇಲ್ಲಿಂದ ಶಿವನ ಲಿಂಗದಿಂದ ಹಿಡಿದು ಈ ಬಾವಿಯಿಂದ ಸೇರಿ ಕೆಳಗಡೆ ಗಂಟ ಹೋಗಿದೆ ಅನ್ನೋದೊಂದು ಇಲ್ಲಿನ ಒಂದು ಚರಿತ್ರೆ ಹೇಳ್ತದೆ, ಸ್ಥಳ ಪುರಾಣ ಹೇಳ್ತದೆ. ಇದು ತ್ರಿಶೂಲ ಆಗಿರ್ತಕ್ಕಂಥ ಒಂದು ಬಾವಿ ಇದು. ಹಾಗೆ ಮುಂದೆ ಇಲ್ಲಿ ಮೂರು ನಂದಿಗಳಿದ್ದಾವೆ, ಆ ನಂದಿಗಳನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಇಲ್ಲಿ ಬಂದು ಧ್ವಜನಂದಿ ಅಂತ ಕರೀತಾರೆ ಇದನ್ನ. ಇದು ಮೊನ್ನೆ ಗಲಾಟೆ ದೊಂಬಿಗಳಾದಾಗ ಈ ನಂದಿನ ಒಡೆದಾಕಿದ್ರು, ಈಗ ಮತ್ತೆ ಬೇರೆ ನಂದಿ ಅಂತಂದು ಕೂರಿಸಿದ್ದಾರೆ. ಇದು ಧ್ವಜನಂದಿ, ಮತ್ತೆ ಇನ್ನೊಂದು ನಂದಿ ಇದೆ ಒಳಗಡೆ, ಬನ್ನಿ ನೋಡೋಣ. ಇದರ ಜೊತೆಗೆ ಮತ್ತೊಂದು ನಂದಿ ಇದೆ. ಅಂದ್ರೆ ಇಲ್ಲಿ ವಿಶೇಷ ಏನು ಅಂತಂದ್ರೆ, ಅಲ್ಲಿ ನಿಂತ್ಕೊಂಡು ಆಚೆ ಕಡೆ ನಿಂತ್ಕೊಂಡು ಅಂದ್ರೆ ಧ್ವಜನಂದಿಯಿಂದ ಹಿಡಿದು ಒಳಗಡೆ ಮೂಲ ವಿಗ್ರಹದವರೆಗೂ ಮೂರು ನಂದಿಗಳು ಬಿಟ್ ಬೈ ಬಿಟ್ ಇಲ್ಲಿರ್ತವೆ. ಯಾವುದೇ ಒಂದು ದೇವಸ್ಥಾನಗಳಲ್ಲಿ ನಾವು ನೋಡೋದಕ್ಕೆ ಚಾನ್ಸ್ ಇಲ್ಲ. ಇಲ್ಲಿ ಮೂರು ನಂದಿಗಳಿಂದ ಹಾದು ಹೋಗಿರ್ತಕ್ಕಂಥ ಒಂದು ದೃಷ್ಟಿನ ನೀವು ನೋಡಿದ್ರೆ ಶಿವನನ್ನ ಭಾರಿ ಅದ್ಭುತವಾದ ಒಂದು ಅನುಕೂಲಗಳಾಗ್ತವೆ, ಮತ್ತು ನಿಮ್ಮ ಸಮಸ್ಯೆಗಳು ಏನಿದೆಯೋ ಅದು ಪರಿಹಾರ ಆಗ್ತದೆ. ಬನ್ನಿ ಮತ್ತೊಂದು ನಂದಿಯನ್ನು ನೋಡ್ಕೊಂಡು ಬರೋಣ. ನೋಡಿ ಸ್ನೇಹಿತರೆ, ಇದು ಯೋಗ ನಂದಿ. ಯೋಗ ಅಂತಂದ್ರೆ 24 ಗಂಟೆಗಳ ಕಾಲವು ಯೋಗದಲ್ಲೇ ಕೂತಿರ್ತಾರೆ ನಂದಿ ಅಂತ. ಇದು ಯೋಗ ನಂದಿ ಅಂತ ಹೆಸರು. ಅಂದ್ರೆ ಮೊದಲನೇದು ಧ್ವಜನಂದಿ, ಎರಡನೇದು ಭೋಗನಂದಿ, ಮೂರನೇದು ಯೋಗನಂದಿ. ಈ ಒಂದು ಮೂರು ನಂದಿಗಳ ಒಂದು ದೃಷ್ಟಿಯಿಂದ ನೋಡ್ತಕ್ಕಂಥ ಒಂದು ಶಿವನನ್ನ ಭಾರಿ ಅದ್ಭುತವಾಗಿ ಫಲ ಕೊಡ್ತದೆ ಅನ್ನೋದು ಇಲ್ಲಿನ ಒಂದು ಸ್ಥಳ ಪುರಾಣ ಹೇಳ್ತದೆ. ಇದು ಮೂರು ನಂದಿಗಳ ಆಲಯ. ಬನ್ನಿ ಮೂಲ ವಿಗ್ರಹ ನೋಡಿ. ಮಹಾದೇವಾಯ ಪುರಾಣ
ನಾವು ಟ್ರಸ್ಟಿಗಳಾದಂಥ ವೆಂಕಟೇಶಪ್ಪನವ್ರ ಜೊತೆ ನಾವು ಇದರ ಒಂದು ಸ್ಥಳ ಇದರ ಬಗ್ಗೆ ಆಗಲಿ ಡೆವಲಪ್ಮೆಂಟ್ ಬಗ್ಗೆ ಆಗಲಿ ತಿಳ್ಕೊಂಡಿದ್ದೀವಿ. ಇವಾಗ ನಾವು ಇಲ್ಲಿನ ಅರ್ಚಕರು ಅಂದರೆ ಬಹು ಪುರಾತನ ಕಾಲದಿಂದಲೂ ವಂಶ ಪಾರಂಪರ್ಯವಾಗಿ ನಡ್ಕೊಂಡು ಬಂದಿರತಕ್ಕಂಥ ಒಂದು ಪದ್ಧತಿಯಲ್ಲಿ ಇವರು ಪೂಜೆಗಳು ಮುಗಿಸ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರು ಬಹಳ ತಾತ ಮುತ್ತಾತನ ಕಾಲದಿಂದಲೂ ಈ ದೇವಸ್ಥಾನದ ಅರ್ಚಕರಾಗಿರ್ತಾರೆ. ಇವಾಗ ಇಲ್ಲಿ ಸದ್ಯಕ್ಕಿರ್ತಕ್ಕಂಥವರು ಶಶಾಂಕ್ ದೀಕ್ಷಿತ್ ಅಂತೇಳಿ ಒಬ್ಬರು ಇಲ್ಲಿನ ದೇವಸ್ಥಾನದ ಪೂಜಾರರಾಗಿದ್ದಾರೆ, ಅರ್ಚಕರಾಗಿದ್ದಾರೆ. ಅವರ ಬಗ್ಗೆ ಅವರ ಹತ್ರ ಹೋಗಿ ನಮ್ಮ ಈ ಒಂದು ಸ್ಥಳ ಪುರಾಣದ ಬಗ್ಗೆ ನಾವು ತಿಳಿದುಕೊಳ್ಳೋಣ, ಬನ್ನಿ. ನಮಸ್ಕಾರ. ನಮಸ್ಕಾರ. ತಾವು ತಮ್ಮ ಹೆಸರು? ನನ್ನ ಹೆಸರು ಶಶಾಂಕ್ ದೀಕ್ಷಿತ್ ಅಂತ. ಶಶಾಂಕ್ ದೀಕ್ಷಿತ್, ನೀವು ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಿದ್ದೀರಾ? ಸರ್, ನಮ್ಮ ತಾತ ಮುತ್ತಾದ ಕಾಲದಿಂದ ಇಲ್ಲಿ ಪೂಜೆ ಮಾಡ್ತಾ ಪೂಜೆ ಮಾಡ್ತಾ ಇದ್ದೀರಾ? ತಾತ ಆಯಿತು, ನಮ್ಮ ಮುತ್ತಾದ ಆ ಥರ, ಅಪ್ಪ. ನಿಮ್ಮ ಅಪ್ಪ ಈಗ ನೀವು ಮಾಡ್ತಾ ಇದ್ದೀರಾ? ಓಕೆ. ನಿಮ್ಮ ತಂದೆಯವರು ಇನ್ನೂ ಆರಾಮ ಇದ್ದಾರಲ್ಲ? ಇದ್ದಾರೆ. ಅವರು ಬರ್ತಾ ಇರ್ತಾರೆ? ಬರ್ತಾರೆ. ಅವರು ಪ್ರಧಾನ ಅರ್ಚಕರು ಅವರೇ ಇಲ್ಲಿ. ಪ್ರಧಾನ ಅರ್ಚಕರು ಅವರೇ. ಓಕೆ, ಉತ್ತಮ. ಇಲ್ಲಿ ಸ್ಥಳ ಪುರಾಣ ಹೇಳೋದು, ಇದರ ಬಗ್ಗೆ ನಿಮಗೇನಾದರೂ ವಿಷಯ ಗೊತ್ತಿದೆಯಾ? ಗೊತ್ತಿರೋಷ್ಟು ಹೇಳ್ತೀವಿ ಸರ್. ಹೇಳಿ, ಇಲ್ಲಿ ಸ್ಥಳ ಯಾವ ರೀತಿ ಇಲ್ಲಿ ಇಂಪ್ರೂವ್ಮೆಂಟ್ ಆಯಿತು? ಮಾರ್ಕಂಡೇಯ ಬೆಟ್ಟ ಅಂತ ಇಲ್ಲಿ ಹೆಸರುವಾಸಿಯಾಗಿದೆ. ಮಾರ್ಕಂಡೇಯ ಬೆಟ್ಟ ಅನ್ನೋದಕ್ಕೆ ಕಾರಣ ಏನು? ಸರ್, ಇದು ಮೊದಲಿಗೆ ಈ ಊರ ಹೆಸರು ಕಮಕಪುರಿ ಅಂತ. ಕಮಕಪುರಿ, ಕಮಕಪುರಿ ಅಂತ ಈ ಊರಿನ ಹೆಸರು. ಆಮೇಲೆ ಒಕ್ಲೇರಿ ಅಂತ ಆಯಿತು. ಓಕೆ. ಇದು ಮೃಗಂಡ ಮಹರ್ಷಿ ತಪಸ್ ಜಾಗ. ಮೃಗಂಡ ಮಹರ್ಷಿ ಅಂತ ತಪಸ್ ಮಾಡಿ, ಮೃಗಂಡ ಮಹರ್ಷಿ ತಪಸ್ ಮಾಡಿರ್ತಕ್ಕಂಥ ಸ್ಥಳ ಇದು. ಸ್ಥಳ ಇದು. ಓಕೆ. ಮೃಗಂಡ ಮಹರ್ಷಿ ಫಸ್ಟು ಮೊದಲಿಗೆ ಆಶ್ರಮ ಎಲ್ಲ ಇರುತ್ತೆ ಇಲ್ಲಿ. ಮೃಗಂಡ ಮಹರ್ಷಿ ಆಶ್ರಮ ಇಲ್ಲೇ ವಾಸನಾಗಿರ್ತಾನೆ ಮೃಗಂಡ ಮಹರ್ಷಿ. ಮೃಗಂಡ ಮಹರ್ಷಿ ವಾಸನ ಇದ್ದಾಗ ಮೃಗಂಡ ಮಹರ್ಷಿ ಮಕ್ಕಳಿರೋದಿಲ್ಲ. ಮಕ್ಕಳಿಲ್ಲಿದ್ದಾಗ ಅಲ್ಲಿ ಶಿವನಲ್ಲಿ ಕುಲ್ ತಪಸ್ ಮಾಡ್ತಾ ಇರ್ತಾನೆ. ಓಕೆ. ತಪಸ್ ಮಾಡ್ತಾ ಇದ್ದಾಗ ಒಂದಿನ ಶಿವ ಪ್ರತ್ಯಕ್ಷ ಆಗಿ, ನಿಂಗೆ ಅಲ್ಪಾಯುಷ್ಯ ಮಗ ಬೇಕಾ ದೀರ್ಘಾಯುಷ್ಯ ಮಗ ಬೇಕಾ ಅಂತ ಕೇಳ್ತಾನೆ. ಕೇಳಿದಾಗ ಶಿವ ಕೇಳಿದಾಗ ನಿಂಗೆ ಅಲ್ಪಾಯುಷ್ಯ ಮಗ ಬೇಕಾ ದೀರ್ಘಾಯುಷ್ಯ ಮಗ ಬೇಕಾ ಅಂತ ಕೇಳ್ತಾನೆ ಮೃಗಂಡ ಮಹರ್ಷಿನ. ಮಹರ್ಷಿಗಳು ಮೃಗಂಡ ಮಹರ್ಷಿ ಕೇಳಿದಾಗ ಮೃಗಂಡ ಮಹರ್ಷಿ ಏನಂತಾರೆ ಅಂದರೆ, ನನಗೆ ಒಳ್ಳೆಯ ಭಕ್ತಿಯಿಂದ ಇರೋ ಅಲ್ಪಾಯುಷ್ಯ ಮಗ ಕೊಡೋ ಕರುಣಿಸಪ್ಪ ಅಂತ ಕೇಳ್ತಾನೆ ಮೃಗಂಡ ಮಹರ್ಷಿ. ಆಗ ಶಿವ ಆಯ್ತಪ್ಪ ಅಂತ ತದಾಸ್ತು ಅಂತ ಮೃಗಂಡ ಮಹರ್ಷಿ ಅಲ್ಪಾಯುಷ್ ಮಗನ ಕರುಣಿಸ್ತಾನೆ. ಕರುಣಿಸ್ತಾರೆ. ಕರುಣಿಸಿದಾಗ ಮಾರ್ಕಂಡಯ್ಯ ಅಂತ ಮಗನ ಹೆಸರು, 16 ವರ್ಷ ಆಯಸಿರುತ್ತೆ. ಆ ಮಾರ್ಕಂಡಯ್ಯ ಹಂಗಂದರೆ ತುಂಬ ಭಕ್ತಿಯಿಂದ ಯಾವಾಗೋ ಶಿವನಲ್ಲೇ ಕೂತು ತಪಾಸು ಮಾಡ್ತಾ ಇರ್ತಾನೆ. ಅದ ಶಿವನ ಭಕ್ತಿಲೇ ಇರ್ತಾನೆ. ಶಿವನ ಬಿಟ್ಟು ಬರೋದೇ ಇಲ್ಲ. ಓಕೆ. ಶಿವನ ಪೂಜೆ ಮಾಡ್ಕೊಂಡೇ ಇದೋಗ್ತಾನೆ ಮಾರ್ಕಂಡಯ್ಯ. ಆ ಥರ ಇದ್ದ ಮಾರ್ಕಂಡಯ್ಯನ ಒಂದಿನ 16 ವರ್ಷ ಆಯಸ್ಸಾಗುತ್ತೆ. 16 ವರ್ಷ ಆಯಸ್ಸಿದ್ದಾಗ ಯಮಧರ್ಮರಾಜ ಬರ್ತಾನೆ. ಯಮಧರ್ಮರಾಜ ಬಂದು, ನಿನ್ನ ಆಯಸ್ಸು ಮುಗ್ದೋಗಿದೆಯಪ್ಪ ಅಂದಾಗ ಮಾರ್ಕಂಡಯ್ಯ ಬಂದು ಒಳಗಡೆ ಲಿಂಗನ ಹೋಗಿ ತಪ್ಕೊಂಡ್ಬಿಡ್ತಾನೆ. ನಾನು ಎಲ್ಲಿಗೂ ಬರೋದಿಲ್ಲ, ನಾನು ಇಲ್ಲೇ ಶಿವನ ಪೂಜೆ ಮಾಡಬೇಕು ಅಂತ ಹೋಗಿ ಮಾರ್ಕಂಡಯ್ಯ ಶಿವನ್ ತಪ್ಕೊಂಡ್ಬಿಡ್ತಾನೆ. ತಪ್ಕೊಂಡಾಗ ಏನು ಮಾಡ್ತಾನೆ ಅಂದರೆ, ಯಮಧರ್ಮರಾಜ ಕೋಪ ಬಂದುಬಿಡುತ್ತೆ. ಕೋಪ ಬಂದಾಗ ಪಾಶ ಆಗಿಬಿಡ್ತಾನೆ. ಪಾಶ ಆಗಿದಾಗ ಶಿವ ರೌದ್ರ ಆಗಿಬಿಡ್ತಾನೆ. ಯಾಕಂದರೆ ಲಿಂಗದ ಮೇಲೆ ಬಿದ್ದೋಗುತ್ತೆ ಆ ಪಾಶ. ಆ ಲಿಂಗದ ಮೇಲೆ ಬಿದ್ದೋಗದ ಪಾಶ ಶಿವ ರೌದ್ರ ಆಗಿಬಿಡ್ತಾರೆ. ರೌದ್ರ ಆಗಿಬಿಟ್ಟು ಈ ಥರ ಭಕ್ತರ ಮೇಲೆ ಪ್ರಯೋಗ ಮಾಡಬಾರ್ದಪ್ಪ ಅಂದ್ಬಿಟ್ಟು ತ್ರಿಶೂಲ ಆಗಿಬಿಡ್ತಾರೆ. ತ್ರಿಶೂಲ ಆಗಿದಾಗ ಈ ಬಾವಿ ಇದೆಯಲ್ಲ, ಈ ಬಾವಿಲಿ ಕಟ್ಟಾಗ್ಬಿಡುತ್ತೆ. ಏನು ತ್ರಿಶೂಲ? ತ್ರಿಶೂಲ ಆಗ್ತಾರೆ. ಪಾಶ ಕಟ್ಟಾಗ್ಬಿಡುತ್ತೆ. ಚಿರಂಜೀವಿ ಆಗ್ಬಿಡ್ತಾರೆ ಮಾರ್ಕಂಡಯ್ಯ. ಚಿರಂಜೀವಿ ಆಗ್ಬಿಡ್ತಾರೆ. ಇದು ಚೋಳರ ಕಟ್ಟಿರೋದ. ಚೋಳರ ಸ್ಥಳ ಪುರಾಣ ಅದು. ಹೌದು. ಚೋಳರ ಈ ದೇವಸ್ಥಾನ ನಿರ್ಮಿಸಿದ್ದು ಯಾರು? ಚೋಳರು. ಚೋಳರು ಅಂದರೆ ಇದು ದೊಡ್ಡದಾಗಿ ಇರ್ತಕ್ಕಂಥ ಈ ದೇವಸ್ಥಾನ ಇಲ್ಲಿ ಮ್ಯಾಕ್ಸಿಮಮ್ಮು ಚೋಳರೇನ ಬೇರೆ ಯಾರಾದರೂ ಇದ್ದಾರೆ? ಚೋಳರೆ. ಅಲ್ಲಿಂದ ಇಲ್ಲಿವರೆಗೂ ಇದು ಅದರನ್ನೇ ನಡ್ಕೊಂಡು ಬರ್ತಾ ಇದೆ ಪದ್ಧತಿಯಲ್ಲಿ. ಎರಡನೇದು ಈ ಮೊದಲು ಇದೆ ಹೆಸರು ಹೇಳಿದ್ರಲ್ಲ, ಇದಕ್ಕೆ ಏನು ಹೆಸರು? ಅದು ಕಮಕಪುರಿ ಅಂತ. ಕಮಕಪುರಿ. ಹೌದು. ಇದನ್ನು ಬದಲಾವಣೆ ಮಾಡಿದ್ದು ಬರ್ತಾ ಬರ್ತಾ ಬದಲಾವಣೆ ಆಗಿರೋದ ಇಲ್ಲ ಬೇಕು ಅಂತ ಬದಲಾವಣೆ ಮಾಡಿರೋದು? ಬದಲಾಗಿದೆ. ಓಕೆ. ಇಲ್ಲಿ ಆಚೆಗಣೆಯಿಂದ ಬರ್ತಕ್ಕಂಥ ಜನಗಳಿಗೆ ಇಲ್ಲಿ ಯಾವ ರೀತಿ ಒಳ್ಳೇದಾಗ್ತಾ ಇದೆ ಜನಗಳಿಗೆ? ಸರ್, ಇಲ್ಲಿ ಯಾರು ಸಂತಾನ ಭಾಗ ಇರೋದಿಲ್ವೋ ಅವರೆಲ್ಲಿ ಬಂದು ಅಭಿಷೇಕ ಪೂಜೆ ಮಾಡಿಸ್ತಾರೆ. ಭಕ್ತಿಯಿಂದ ಬೇಡ್ಕೊತಾರೆ. ಅವ್ರಿಗೆ ಒಳ್ಳೆ ಮಕ್ಕಳಾಗುತ್ತೆ ಅನ್ನೋ ನಂಬಿಕೆ ಇಲ್ಲಿದೆ. ಎರಡನೇದು ಯಾವ ದಿನದಲ್ಲಿ ಬಂದು ಅಭಿಷೇಕಗಳು ಅವು ಇವು ಮಾಡಿಸಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ? ಸೋಮವಾರ ವಿಶೇಷವಾಗಿರುತ್ತೆ ಸರ್. ಇಲ್ಲಿ ಸೋಮವಾರ ಪ್ರತಿ ಸೋಮವಾರ ಬರ್ತಾ ಇರ್ತದೆ. ಆ ಸೋಮವಾರಗಳಲ್ಲಿ ತಿಂಗಳಲ್ಲಿ ಇಂಥ ದಿನಗಳು ಅಂತ ಇರ್ತದೆ. ಪ್ರದೋಷ ಸಮಯ ಆಗಬಾರ್ದು. ಪ್ರದೋಷ ಸಮಯ. ಪ್ರದೋಷ ಸಮಯ. ಮತ್ತೆ ಆಷಾಢ ಮಾಸದಲ್ಲಿ ಮಾರ್ಕಂಡೇಯ ಜಯಂತಿ ಆಗುತ್ತೆ. ಕಾರ್ತಿಕ ಮಾಸ, ಶಿವರಾತ್ರಿ, ಈ ಥರ ಎಲ್ಲ ವಿಶೇಷವಾಗಿರುತ್ತೆ ಸರ್. ಇಲ್ಲಿ ಅಂಥದ್ದೇ ದಿನಗಳಲ್ಲಿ ಬಂದು ಇಲ್ಲಿ ಅಭಿಷೇಕಗಳು ಅವು ಮಾಡಿಸಿದ್ರೆ ಒಳ್ಳೇದು, ಒಳ್ಳೆ ಫಲ ಸಿಗ್ತಾ ಇದೆ ಎಲ್ಲರಿಗೂ. ಈ ಸಿಕ್ಕಿರೋದಕ್ಕೆ ನಿದರ್ಶನಗಳಿದಾವ? ಇದೆ ಸರ್. ನಮಗೆ ಇದೆಯಾ? ಅಂದರೆ ಜನಗಳಿಗೆ ನೀವೇನು ಕೊಡ್ತೀರಾ ಇಲ್ಲಿಂದ ಮಾಹಿತಿ? ಇಲ್ಲಿಗೆ ಯಾವ ರೀತಿ ಬಂದರೆ ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ಮಾಹಿತಿ ಕೊಡಿ. ದೇವ್ರು ನಂಬೇಕಷ್ಟೇ ಸರ್. ಇಲ್ಲಿ ಸಂಧಾನ ಭಾಗ ಯಾರಿಗೆ ಇರೋದಿಲ್ವೋ ಅವ್ರು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಒಳ್ಳೆ ಒಳ್ಳೇದಾಗುತ್ತೆ ನಂಬಿಕೆ ಇದೆ ಇಲ್ಲಿ. ನಂಬಿಕೆ ಇದೆ. ನಂಬಿಕೆ ಇದೆ ಸರ್. ಹೇಳಿದ್ದಾರೆ.
ಬಹಳ ಜನ ಹೇಳಿದ್ದಾರೆ ಒಳ್ಳೇದಾಗಿದೆ ಅಂತ. ಸ್ವಾಮಿ ಇನ್ನೂ ಪೂಜೆ ಮಾಡಿಸ್ಕೊಂತ ಇದ್ದಾನೆ ಇವಾಗ, ಮುಂಚಿದ್ಗಿನ್ನ ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ದೇವಸ್ಥಾನ. ಬಹಳ ಜನ ಬರ್ತಾರೆ, ನಿತ್ಯ ಪೂಜೆ ನಡೀತಾ ಇದೆ ಇವಾಗ. ಇಲ್ಲಿ ಡೈಲಿ 10 ಗಂಟೆಯಿಂದ 1 ಗಂಟೆವರೆಗೂ ದೇವಸ್ಥಾನ ತೆಗ್ದಿರ್ತೀವಿ. ಸೋಮವಾರ 10 ಗಂಟೆಯಿಂದ 4 ಗಂಟೆವರೆಗೂ ದೇವಸ್ಥಾನ ತೆಗ್ದಿರ್ತೀವಿ. ನಿತ್ಯ ಪೂಜೆ ನಡೀತಾ ಇದೆ. ಫಸ್ಟ್ ಮೊದಲಿಗೆ ನಿತ್ಯ ಪೂಜೆ ಇರಲಿಲ್ಲ, ಸೋಮವಾರ ಭಾನುವಾರ ಮಾತ್ರ ಇರ್ತಾ ಇತ್ತು ಪೂಜೆ. ಈಗ ಕಾಲಕ್ರಮೇಣ ನಿತ್ಯ ಪೂಜೆ ನಡೀತಾ ಇದೆ ಇಲ್ಲಿ. ಓಕೆ, ಮತ್ತೊಂದು ವಿಷಯ ಏನಂದ್ರೆ ಇಲ್ಲಿ ಮೂರು ನಂದಿ ಇದೆ ಸರ್, ಯೋಗ ನಂದಿ, ಭೋಗ ನಂದಿ, ಧ್ವಜ ನಂದಿ ಅಂತ ಮೂರು ನಂದಿ ಇದೆ. ಮೂರು ನಂದಿ ಪ್ರತಿಷ್ಠಾಪನ ಮಾಡಿದ್ದಾರೆ. ಎಲ್ಲಿದ್ದಾರೆ ಇಲ್ಲಿ? ಯೋಗ ನಂದಿ, ಭೋಗ ನಂದಿ, ಧ್ವಜ ನಂದಿ ಅಂತ ಮೂರು ನಂದಿ ಇಲ್ಲೇ ಇದಾರಾ? ಇಲ್ಲೇ ಮೂರು ನಂದಿ, ಮೂರು ನಂದಿ, ಮೂರು ನಂದಿ ಪ್ರತಿ ಯೋಗ ನಂದಿ, ಯೋಗ ನಂದಿ, ಭೋಗ ನಂದಿ, ಧ್ವಜ ನಂದಿ ಅಂತ. ಧ್ವಜ ನಂದಿ, ಧ್ವಜ ನಂದಿ, ಭೋಗ ನಂದಿ. ಓಕೆ, ಇಲ್ಲಿ ಇನ್ನು ಬೇರೆ ಸ್ಥಳದೇವರು ಯಾರಿದ್ದಾರೆ ಸರ್? ಪ್ರಕಾರದಲ್ಲಿ ಇಲ್ಲಿ ವೀರಭದ್ರ ಸ್ವಾಮಿ, ಸಪ್ತಮಾತೃಗೆ, ವಿನಾಯಕ, ಸುಬ್ರಹ್ಮಣ್ಯ ಸ್ವಾಮಿ ಅಮ್ಮನವರು, ಚಂಡಿಕೇಶ್ವರ ಸ್ವಾಮಿ. ಮತ್ತೆ ಇಲ್ಲಿ ವಿಶೇಷ ಏನಂದ್ರೆ ಇಲ್ಲಿ ಮಾಮೂಲಿಯಾಗಿ ಶಿವನ ದೇವಸ್ಥಾನದಲ್ಲಿ ಇವರು ವೆಂಕಟರಮಣ ಸ್ವಾಮಿ ಇರೋದಿಲ್ಲ. ಇರೋದಿಲ್ಲ, ಇಲ್ಲಿದೆ. ಇಲ್ಲಿದೆ, ಕಾರಣ ಏನು? ಪೂರ್ವಜರು ಮಾಡಿದ್ದಾರೆ. ಪೂರ್ವಜರು ಎಲ್ರಿಗೂ ಸೇರಿ ಇರಲಿ, ಒಂದೇ ಸ್ಥಳದಲ್ಲಿ ಇರಲಿ. ಹೌದು, ಶಿವ ಅಲ್ಲಿ ವೈಶ್ಯರು ಶೈವರು ಅನ್ನೋದು ಒದ್ದ ಕಿತ್ತಾಡದೆ ಇಲ್ಲಿ ಎಲ್ಲರೂ ಒಂದು ಒಗ್ಗಟ್ಟಾಗಿ ಬಂದು ಪೂಜೆ ಮಾಡ್ಕೊಳ್ಳಿ ಅಂತ ಇಲ್ಲಿ ಮಾಡಿದ್ದಾರೆ. ಅದು ಉತ್ತಮವಾದ್ದು. ಕಾಲಭೈರವ, ಕಾಲಭೈರವ ಸಪ್ತಮಾತೃಗಿದ್ದ ದಕ್ಷಿಣಾಮೂರ್ತಿ. ಓಕೆ, ಇನ್ನು ಬಹಳಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸ್ಥಳ ಪುರಾಣ, ಇದರ ಬಗ್ಗೆ ಏನು ಇತಿಹಾಸ ಹೇಳಿರ್ತಕ್ಕಂಥದ್ದನ್ನು ಪ್ರತಿಯೊಂದನ್ನು ನಮಗೆ ಈ ಒಂದು ದೀಕ್ಷಿತ್ರವರು ತಿಳಿಸ್ಕೊಟ್ಟಿದ್ದಾರೆ. ಈ ದೀಕ್ಷಿತ್ರವರು ತಿಳಿಸ್ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ವಿಷಯಗಳು ಒಂದು ಅದ್ಭುತವಾದ ವಿಷಯಗಳೇ. ಇಲ್ಲಿ ಕಾರಣ ಏನು ಅಂತಂದರೆ, ಹಳೆ ಕಾಲದಲ್ಲಿ ಮಾರ್ಕಂಡೇಯನು ಅಲ್ಪಾಯುಷಿ ಅಂದರೆ ಶಿವನು ಬಂದು ಕೇಳ್ತಾನೆ, ವರ ಕೇಳಿದಾಗ ಏನಂತ ಕೇಳ್ತಾರೆ, ಅಲ್ಪಾಯುಷಿ ಇರ್ತಕ್ಕಂಥ ಉತ್ತಮವಾದ ಮಗನ ಬೇಕಾ ಅಥವಾ ದೀರ್ಘಾಯುಷಿ ಇರ್ತಕ್ಕಂಥ ಕೆಟ್ಟ ಮಗನ ಬೇಕಾ ಅಂತ ಕೇಳಿದಾಗ ತಂದೆ ಆದವರು ಏನು ಮಾಡ್ತಾರೆ, ಆತನು ಆತ ಮಾರ್ಕಂಡೇಯರ ತಂದೆ ಆದವರು ಅಲ್ಪಾಯುಷೇ ಇದ್ದರೂ ಪರವಾಗಿಲ್ಲ, ನನಗೆ ಉತ್ತಮವಾಗಿರ್ತಕ್ಕಂಥ ದೈವ ದೀಕ್ಷೆ ಇರ್ತಕ್ಕ ದೈವಭಕ್ತಿ ಉಳ್ಳವಿರ್ತಕ್ಕಂಥ ಒಂದು ಮಗನ ಕೊಡಿ ಅಂತ ಕೇಳ್ಕೊಂತಾರೆ. ಅವಾಗ ಕೇಳ್ಕೊಂಡಾಗ ತಥಾಸ್ತು ಅಂದ್ಬಿಟ್ಟು ಹೋಗ್ತಾರೆ. 16 ವರ್ಷದ ನಂತರ ಯಮಧರ್ಮರಾಜನು ಬಂದು ತಪಸ್ಸಲ್ಲಿ ಕೂತಿದ್ದಾಗ ಶಿವನ ದೇವಸ್ಥಾನದಿಂದ ಹೊರಗೆ ಬಾಪ್ಪ, ನಾನು ನಿನ್ನ ಆಯುಷ್ ಮುಗಿದೋಗಿದೆ, ಪಾಶ ಹಾಕಬೇಕು ಅಂತ ಕರೆದಾಗ ಬೇಕಾದರೆ ನೀನು ಹಾಕೋಪ್ಪ ನಾನು ಅಂತೇಳ್ಬಿಟ್ಟು ಹೋಗಿ ಶಿವನನ್ನು ತಪ್ಪಿಕೊಂಡಾಗ ಆತ ಕೋಪಗೊಂಡು ಯಮಧರ್ಮನು ಪಾಶವನ್ನು ಹಾಕ್ತಾರೆ. ಹಾಕಿದಾಗ ಅದು ಆ ಮಗುವಾಗಲ್ಲದೆ ಅಂದರೆ ಮಾರ್ಕಂಡೇಯನಿಗಲ್ಲದೆ ಶಿವನಿಗೂ ಸೇರಿಸಿ ಪಾಶವನ್ನು ಹಾಕಿದ್ದಾಗ ಆವಾಗ ಶಿವನು ಕ್ರೋಧಗೊಂಡು ಬಂದು ಶೂಲದಿಂದ ಚುಚ್ಚೋಕೋದಾಗ ಅಲ್ಲಿ ಶಾಂತಗೊಂಡು ಆ ಒಂದು ಪಾಶಾನ ಹಿಂದಕ್ಕೆ ತಗೊಂಡು ಆ ಒಂದು ಮಾರ್ಕಂಡೇಯನಿಗೆ ಚಿರಂಜೀವಿಯಾಗಿರ್ತಕ್ಕಂಥ ಒಂದು ವರವನ್ನು ಆ ಒಂದು ಯಮಧರ್ಮರಾಜನಾಗಬಹುದು ಅಥವಾ ಶಿವನೇ ಆಗಬಹುದು ವರವನ್ನು ಕೊಟ್ಟು ಒಂದು ಅದ್ಭುತವಾದ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಸ್ಥಳ ಅಂದರೆ ಇದು ಮಾರ್ಕಂಡೇಯನ ದೇವಸ್ಥಾನ. ಇದು ಒಕ್ಕಲೇರಿಯಲ್ಲಿರ್ತಕ್ಕಂಥ ಮಾರ್ಕಂಡೇಯನ ದೇವಸ್ಥಾನ. ತಾವೆಲ್ಲರೂ ಬಂದು ವಾರಕ್ಕೊಮ್ಮೆ ಆಗ್ಬೋದು, ವರ್ಷಕ್ಕೆ ತಿಂಗಳಿಗೊಮ್ಮೆ ಆಗ್ಬೋದು ಬಂದು ಭೇಟಿ ಕೊಟ್ಟು ಈ ಒಂದು ದೇವಸ್ಥಾನದಲ್ಲಿರ್ತಕ್ಕಂಥ ಪವಿತ್ರತೆಯನ್ನು ಕಾಪಾಡಿಕೊಂಡು ಪ್ರತಿಯೊಬ್ಬರು ಹೋಗಬೇಕು ಅಂತೇಳಿ ಬೇಡ್ಕೊತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.